ಎಲ್ಲರಿಗೂ ನಮಸ್ಕಾರ. ಕಳೆದ 3-4 ದಿನಗಳಿಂದ ನಾನು ಯಾವುದೇ ವಿಶ್ಲೇಷಣೆಯನ್ನು ಮಾಡಿಲ್ಲ. ನಾನು ಮಳೆಯ ಸುಖವನ್ನು ಅನುಭವಿಸ್ತಾ ಇದ್ದೆ. ಮಳೆಯಲ್ಲಿ ಓಡಾಡುವುದು, ಮಳೆಯಲ್ಲಿ ನೆನೆಯುವುದು, ಹಾಗೆಯೇ ಮಳೆಯನ್ನು ನೋಡ್ತಾ ಕುಳಿತುಕೊಳ್ಳುವುದು ತುಂಬ ಸುಖವನ್ನು ಕೊಡುತ್ತೆ. ಯಾಕೆಂದರೆ ಪ್ರಕೃತಿಯ ಜೊತೆ ಮನುಷ್ಯನ ಸಂಬಂಧನೇ ಹಾಗೆ. ನಾವೆಲ್ಲ ಮನುಷ್ಯರಿದ್ದೀವಲ್ಲ, ನಾವು ಈ ಭೂಮಿಯ ಪ್ರತಿಕೃತಿ ಇದ್ದ ಹಾಗೆ, ಮಿನಿಯೇಚರ್ ಆಫ್ ದಿಸ್ ಅರ್ಥ್. ಈ ಭೂಮಿಯಲ್ಲಿ ಏನೇನು ಇದೆಯೋ ಅದು ನಮ್ಮಲ್ಲಿದೆ ಕಣ್ಣು. ನಮ್ಮ ದೇಹದಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀರಿದೆಯೋ ಅಷ್ಟೇ ಭೂಮಿಯಲ್ಲೂ ಇದೆ. ಆದರೆ ಇವತ್ತು ಪ್ರಕೃತಿ ಮನುಷ್ಯನ ವಿರುದ್ಧ ಮುನಿತಾ ಇದೆಯಾ ಅನ್ನುವ ಪ್ರಶ್ನೆಯನ್ನು ಕಾಡ್ತಾ ಇದೆ. ಒಂದೆಡೆ ಮಳೆ ಮಳೆ ಮಳೆ, ಇನ್ನೊಂದೆಡೆ ಉತ್ತರ ಭಾರತದಲ್ಲಿ ಎಸ್ಪೆಷಲಿ ಅಮರನಾಥ ಏನೋ ದೇವಸ್ಥಾನ ಇದೆ, ಅಲ್ಲಿ ಮೇಘ ಸ್ಫೋಟವಾಗಿದೆ. ಈಗಿನ ವರದಿಯ ಪ್ರಕಾರ ಸುಮಾರು 15 ಜನ ಅಸುನೀಗಿದ್ದಾರೆ, 40 ಹೆಚ್ಚು ಜನರಿಗೆ ಗಾಯಗಳಾಗಿವೆ. ಈ ನಡುವೆ ವಾಹಿನಿಗಳಲ್ಲಿ ಬರುತ್ತಿರುವ ವರದಿಗಳ ಪ್ರಕಾರ ಹಲವು ಕನ್ನಡಿಗರು ಕೂಡ ಅಲ್ಲಿ ಸಿಲುಕಿಕೊಂಡಿದ್ದಾರೆ. ಅವರಲ್ಲಿ 3 ಜನರ ಪತ್ತೆನೇ ಇಲ್ಲ. ಸೊ ಪ್ರಕೃತಿ ಮನುಷ್ಯನ ವಿರುದ್ಧ ಯುದ್ಧಕ್ಕೆ ನಿಂತಿದೆಯಾ? ಐ ಡೋಂಟ್ ಸೇ ಯಸ್ ಆರ್ ನೋ. ಆದರೆ ಮನುಷ್ಯ ಪ್ರಕೃತಿಯ ಮೇಲೆ ನಡೆಸುತ್ತಿರುವ ದೌರ್ಜನ್ಯ ಇದೆಯಲ್ಲ, ಆ ದೌರ್ಜನ್ಯ ಇವತ್ತು ಈ ಹಂತಕ್ಕೆ ಬಂದಿದೆ. ನಾವು ಮೊದಲು ಮಳೆಯಿಂದ ಪ್ರಾರಂಭ ಮಾಡೋಣ. ಮಳೆ ಏನಿದೆ, ಮಲೆನಾಡ ಪ್ರದೇಶದಲ್ಲಿ ಮಳೆಯ ಸಂರಚನೆ ಅಂತ ಹೇಳ್ತೀನಿ, ಅದು ಸಂಪೂರ್ಣ ಬದಲಾಗ್ಬಿಟ್ಟಿದೆ. ನಾವೆಲ್ಲ ಶಾಲೆಗೆ ಹೋಗುವ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಸಂಪೂರ್ಣವಾದ ಮಳೆ ಇರ್ತಾ ಇತ್ತು. ಯೂಸ್ವಲಿ ಜೂನ್ 6ನೇ ತಾರೀಕು ಮುಂಗಾರು ಕರ್ನಾಟಕವನ್ನು ಪ್ರವೇಶಿಸಿತು. 6-7 ನೀವು ಮಳೆ ಶುರುವಾದರೆ ಅದು ನಾವು ಸೆಪ್ಟೆಂಬರ್ ಮೊದಲ ವಾರದವರೆಗೆ ಮಳೆ ಇರ್ತಾ ಇತ್ತು. ಅದು ಬದಲಾಯಿತು ನೋಡಿ. ಮಳೆ ನಾನು ಗಮನಿಸಿದಾಗ ಮಳೆ ಉತ್ತರ ಕರ್ನಾಟಕ ಕಡೆ ಶಿಫ್ಟ್ ಆಗ್ತಾ ಇದೆ. ಯಾಕೆಂದರೆ ಪಶ್ಚಿಮ ಘಟ್ಟ ಇದೆಯಲ್ಲ, ಪಶ್ಚಿಮ ಘಟ್ಟ ಒಂದು ರೀತಿ ಹಿಮಾಲಯದ ರೀತಿ ಇದೆ, ಅತಿ ಸೂಕ್ಷ್ಮವಾದ ಪ್ರದೇಶ ಅದು. ಪಶ್ಚಿಮ ಘಟ್ಟದಲ್ಲಿ ಪ್ರಕೃತಿಯ ಮೇಲೆ ದಾಳಿ ಪ್ರಾರಂಭ ಆಯಿತು, ರೆಸಾರ್ಟ್ಗಳು ಬರೋದಕ್ಕೆ ಪ್ರಾರಂಭ ಆಯಿತು, ಮಿನಿ ಹೈಡಲ್ ಯೋಜನೆಗಳು ಬರೋದಕ್ಕೆ ಪ್ರಾರಂಭ ಆಯಿತು. ಈ ಬಗ್ಗೆ ಸರ್ಕಾರಗಳಿಗೆ ಆಲೋಚನೆ ಮಾಡುವಷ್ಟು ಬುದ್ಧಿ ಇಲ್ಲ, ಕಾಸು ದುಡ್ಡು ಹೊಡೆಯೋಕೆ ಏನು ಮಾಡಬೇಕು ಅಂತ. ಯಾವಾಗ ಪಶ್ಚಿಮ ಘಟ್ಟದ ಮೇಲೆ ದೌರ್ಜನ್ಯ ನಡೀತೋ ಆವಾಗ ಇಡೀ ಈ ಮಳೆ ಬೀಳುವ ಪ್ರಮಾಣ ಕಡಿಮೆ ಆದದ್ದು ಮಾತ್ರ ಅಲ್ಲ, ಅದು ಶಿಫ್ಟ್ ಆಗೋದಕ್ಕೆ ಪ್ರಾರಂಭ ಆಯಿತು. ಯಾಕೆಂದರೆ ನೀವು ಕರ್ನಾಟಕದ ಮಲೆನಾಡು ಪ್ರದೇಶದಲ್ಲಿ ಅಲ್ಲ, ಈವನ್ ಇನ್ಕ್ಲೂಡಿಂಗ್ ದಟ್ ಮಹಾರಾಷ್ಟ್ರದವರೆಗೆ, ಈ ಕಡೆ ಶ್ರೀಲಂಕಾದವರೆಗೆ ಬರುತ್ತೆ ಪಶ್ಚಿಮ ಘಟ್ಟ ಈ ಮಳೆ ಬರುವುದಕ್ಕೆ ಕಾರಣ ಆಗಿತ್ತು ಅಂತ. ನಾನು ಯೂಸ್ವಲಿ ಕೆಲವು ವರ್ಷಗಳ ಹಿಂದೆ ಒಂದು ಪುಸ್ತಕವನ್ನು ಓದಿದ್ದೆ. ಆ ಪುಸ್ತಕವನ್ನು ನನಗೆ ಕೊಟ್ಟವರು MP ಪ್ರಕಾಶ್ ಅಂತ ಮಾಜಿ ಸಚಿವರು, ಅವರು ತೀರ್ಕೊಂಡಿದ್ದಾರೆ. ಅವರು ಚೇಸಿಂಗ್ ಆಫ್ ದ ಮ್ಯಾನ್ಸೂನ್ ಅಂತ ಆ ಪುಸ್ತಕ. ಆ ಚೇಸಿಂಗ್ ಆಫ್ ದ ಮ್ಯಾನ್ಸೂನ್ ಅದರಲ್ಲಿ ಹೇಗೆ ಮಳೆ ಕೇರಳಕ್ಕೆ ಪ್ರವೇಶ ಮಾಡಿದ್ದು ಕರ್ನಾಟಕವನ್ನು ದಾಟಿ ಉತ್ತರಕ್ಕೆ ಹೋಗುತ್ತಲ್ಲ, ಆಗ ಜನಜೀವನ ಹೇಗೆ ಬದಲಾಗುತ್ತೆ, ಜನಜೀವನ ಯುಸಿ ಹೇಗೆ ಮಾನ್ಸೂನ್ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದನ್ನು ವಿವರಿಸ್ತಾರೆ. ಅದ್ಭುತವಾದ ಕೃತಿ ಅದು. ಈಗ ಅದು ಉಳಿದುಕೊಂಡಿಲ್ಲ. ಈಗ ಪ್ರಕೃತಿಯ ಮೇಲೆ ನಡೆಸುತ್ತಿರುವ ದಾಳಿ ನಮ್ಮನ್ನು ಹೈರಾಣನಾಗಿ ಮಾಡ್ತಾ ಇದೆ. ಈಗ ನಾವು ನಿಮಗೆ ಹೇಳಿದೆ ಅಮರನಾಥದಲ್ಲಿ ಏನಾಯಿತು ಅಂತ. ಬಹಳಷ್ಟು ಜನರಿಗೆ ಅಮರನಾಥ ಕೇವಿನ ಇತಿಹಾಸ ಗೊತ್ತಿಲ್ಲ ಅಂತ. ಅದು ಈ ಕಳೆದ ಶತಮಾನದಲ್ಲಿ ಅದನ್ನು ಕಂಡುಹಿಡಿದದ್ದು. ಅದನ್ನು ಕಂಡುಹಿಡಿದವನು ಮುಸ್ಲಿಂ. ಆತ ಒಂದು ದಿನ ಆ ಹಿಮಾಲಯದಲ್ಲಿ ಹೋಗ್ತಿರ್ತಾನೆ. ಆಗ ಅವನು ಆ ಹಿಮದ ಶಿವಲಿಂಗ ನುಡಿದು ಶಿವಲಿಂಗ ಅನ್ನುವ ತೀರ್ಮಾನಕ್ಕೆ ಬರ್ತಾನೆ. ತಕ್ಷಣ ವಾಪಸ್ ಬರ್ತಾನೆ ಅವನು. ಆಗ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆಡಳಿತ ನಡೆಸುತ್ತಿದ್ದವರು ಅಂತಂದರೆ ಅಲ್ಲಿಯ ಮಹಾರಾಜ ಹರಿಸಿಂಗ್. ಹರಿಸಿಂಗ್ ನಿಮ್ಗೆ ಗೊತ್ತಿರ್ಬೋದು, ಹರಿಸಿಂಗ್ ಭಾರತ ಪಾಕಿಸ್ತಾನದ ವಿಭಜನೆಯ ಸಂದರ್ಭದಲ್ಲಿ ಭಾರತದ ಪರವಾಗಿ ತಾವು ಉಳಿತೀವಿ ಅಂತ ಹೇಳಿದವರು. ಅವನು ನೇರವಾಗಿ ಬರ್ತಾನೆ ಹರಿಸಿಂಗ್ ಅವರ
ಅರಮನೆಗೆ ಹೋಗ್ತಾನೆ. ಹೋಗ್ಬಿಟ್ಟು ಹೇಳ್ತಾನೆ, ನಾನೊಂದು ಶಿವಲಿಂಗವ ಕಂಡೆ ಅಂತ. ಅವ್ರ ಹೆಂಡತಿಗೆ, ಹರಿಸಿಂಗ್ ಅವರ ಹೆಂಡತಿ ಮಹಾರಾಣಿಗೆ ಆಶ್ಚರ್ಯ ಆಗುತ್ತೆ. ಹೌದು, ನೋಡಬೇಕು ಅಂತ. ಆಕೆ ಈ ಮುಸ್ಲಿಮಿಗೆ ಜೊತೆಗೆ ಅಮರನಾಥ್ ಕೇವಿಗೆ ಬರುತ್ತೆ. ಸೊ ಹಿಮದಿಂದ ನಿರ್ಮಿತವಾದ ಶಿವಲಿಂಗ, ಆಕೆಯಲ್ಲಿ ಭಕ್ತಿಭಾವ ಹುಟ್ಟುತ್ತೆ. ಇಬ್ಬರು ವಾಪಸ್ ಬರ್ತಾರೆ. ವಾಪಸ್ ಬಂದ ಮೇಲೆ ಅಮರನಾಥಕ್ಕೆ ಯಾರು ಯಾತ್ರೆ ಹೋಗೋದಿದ್ರೆ ಅಲ್ಲಿದ್ದರೆ ಅದರ ಮೊದಲ ಮಾನ್ಯತೆ, ಮನ್ನಣೆ ಈ ಮುಸ್ಲಿಂ ಕುಟುಂಬಕ್ಕೆ ಸಿಗಬೇಕು ಅಂತ ಹೇಳ್ತಾರೆ. ಸೊ ಹಾಗೆ ಅದಾದ ಮೇಲೆ ಅಮರನಾಥ ಯಾತ್ರೆಗಳು ಪ್ರಾರಂಭ ಆಗ್ತವೆ. ಜನ ಈ ಒಂದು ಶಿವಲಿಂಗವನ್ನು ನೋಡೋದಕ್ಕೆ ಹೋಗ್ತಾರೆ. ಯಾವಾಗ ಕೇವ್ ತೆರೆದುಕೊಳ್ಳುತ್ತೋ ಆವಾಗ ಫಸ್ಟು ಅದರ ನೇತೃತ್ವ ವಹಿಸ್ತಿರೋದು ಈ ಮುಸ್ಲಿಂ ಕುಟುಂಬ. ಆ ಕುಟುಂಬದ ಮೂರನೇ ತಲೆಮಾರು ಅಂತ ಕಾಣುತ್ತೆ ಅವ್ರದ್ದ. ಅವ್ರು ಮಾತನಾಡೋದನ್ನು ನಾನು ಒಂದು ವಾಹಿನಿಯಲ್ಲಿ ಕೇಳಿದೆ. ಈ ಬಾರಿ ನನಗೆ ಹೋಗೋದಕ್ಕೆ ಆಗ್ತಾ ಇಲ್ಲ ಅಂತ ದುಃಖ ಪಡ್ತಾ ಇದ್ರು. ಅದ್ರ ಜೊತೆಗೆ ಶಿವನನ್ನು, ಶಿವಲಿಂಗವನ್ನು ನೋಡಿದವರು, ಕಂಡವರು ನಾವು ಅನ್ನುವ ಒಂದು ಹುಮ್ಮಸ್ಸು, ಒಂದು ಇದು ಅವರದ್ದು. ಅದನ್ನು ನೋಡಿದೆ. ಇದು ಇಂಡಿಯಾ, ನಂಬಿಕೆ ಜಗತ್ತು ಕಂಡ್ರಿ. ನಾನು ಯಾವತ್ತೂ ಒಂದು ಮಾತನ್ನು ಹೇಳ್ತೀನಿ, ನಾನು ಬಹಳ ಜನರಿಗೆ ಹೇಳ್ತೀನಿ, ನಂಬಿ ನಂಬದೇ ಮೋಸ ಹೋಗೋದಕ್ಕಿಂತ ನಂಬಿ ಮೋಸ ಹೋಗೋದು ಒಳ್ಳೆಯದು. ನನಗೆ ನಂಬಿಕೆ ಬೇಕು. ಆದರೆ ನಮ್ಮ ನಂಬಿಕೆ ನಮಗಾಗಲಿ ಇನ್ನೊಬ್ಬರಿಗಾಗಲಿ ಆರಂಭ ಮಾಡಿಕೊಂಡು ಅಂಥ ಒಂದು ನಂಬಿಕೆಯನ್ನು ಉಳಿಸಿಕೊಂಡು ಬರಬೇಕಾಗುತ್ತೆ. ಮತ್ತು ಆ ನಂಬಿಕೆಯನ್ನು ಪ್ರಶ್ನಿಸುವುದೇನೆ ಅಪಾಯಕಾರಿಯಾದ್ದು ಅಂತ ನನ್ನ ನಂಬಿಕೆ. ಅವರವ್ರ ನಂಬಿಕೆ ಬದುಕು, ಆದರೆ ಅವ್ರ ನಂಬಿಕೆ ಸಾಮಾಜಿಕವಾಗಿ ನೀವೇನಿದೆ ಅಂತಂದರೆ ಅದು ಪರಿಣಾಮವನ್ನು ಬೀರೋದಿದ್ರೆ ಅವಾಗ ಪ್ರಶ್ನಿಸಬೇಕಾಗುತ್ತೆ. ವೈಯಕ್ತಿಕದಲ್ಲಿ ಯಾರೋ ಅಮರನಾಥ ಯಾತ್ರೆಗೆ ಹೋಗೋದಿದ್ರೆ ನಾವೇ ಯಾಕೆ ಪ್ರಶ್ನೆ ಮಾಡಬೇಕು? ಅದು ಅವರವ್ರ ನಂಬಿಕೆ. ಆದರೆ ಒಂದ್ಸಲ ನೋವಾಗುತ್ತೆ, ದೇವ ಎಲ್ಲ ಕಡೆ ಇದ್ದಾನೆ, ಇಲ್ಲಿ ಹೋಗ್ಬಿಟ್ಟು ಹೀಗೆ ಸತ್ಬಿಟ್ರಲ್ಲ. ನಾನು ಈ ಬೆಳಗ್ಗೆ ಟಿ ವಿ ವಾಹಿನಿಯನ್ನು ನೋಡಿದಾಗ ನನಗೆ ಅನಿಸ್ತಾ ಇತ್ತು, ಶಿವನನ್ನು ನೆನೆಯುವುದಕ್ಕೆ ಸ್ಥಳ ಬೇಕಲ್ಲ. ಭಾರತೀಯ ನಂಬಿಕೆಯಲ್ಲಿ, ಈ ನಮ್ಮ ಪರಂಪರೆಯಲ್ಲಿ ದೇವ ಸರ್ವವ್ಯಾಪಿ. ನಮ್ಮ ನಂಬಿಕೆಯಲ್ಲಿ ಶಿವ ಅಥವಾ ವಿಷ್ಣು ಯಾರೇ ದೇವರಿರಲಿ, ಅವನು ಒಂದು ಸಣ್ಣ, ಏನಂತೀರಿ ನೀವು, ಅನುರೇಣು ತೃಣಕಾಷ್ಟ ಅಂತಾರೆ ಸಂಸ್ಕೃತದಲ್ಲಿ. ಇದು ಎಲ್ಲೆಡೆ ದೇವರಿದ್ದಾನೆ ಅಲ್ವಾ? ದೇವರನ್ನು ನಮ್ಮ ಒಳಗಡೆ ಪ್ರತಿಷ್ಠಾಪಿಸಿಕೊಳ್ಳೋದು ಮುಖ್ಯವಾದದ್ದು. ಆದರೆ ಇಂತಹ ವೈಚಾರಿಕತೆ, ಇಂಥ ಮಾತುಗಳು ನಂಬಿಕೆಯ ಜಗತ್ತಿನಲ್ಲಿ ಬದುಕುವವರಿಗೆ ಇಷ್ಟ ಆಗಲ್ಲ. ನಾನು ಈ ಮಾತು ಯಾಕೆ ಹೇಳ್ತಿದ್ದೇನೆ ಅಂತಂದರೆ, ಅನಗತ್ಯವಾಗಿ ಅಷ್ಟು ಜನ ಜೀವ ಕಳ್ಕೊಂಡಿರಲ್ಲ, ಅವ್ರ ಫ್ಯಾಮಿಲಿಗೆ ಏನಾಗ್ತಾ ಇರ್ಬೋದು, ಅವರು ಆ ಈ ಕಳೆದುಕೊಂಡಿದ್ದನ್ನು ಹೇಗೆ ಪಡೆದುಕೊಳ್ತಾರೆ ಅನ್ನುವ ಒಂದು ಪ್ರಶ್ನೆ ನನ್ನನ್ನು ಕಾಡ್ತಾ ಇದೆ. ಹಾಗೇನೆ ಈಗ ಕನ್ನಡಿಗರಲ್ಲಿ ಮೂರು ಜನರ ಪತ್ತೆನೇ ಇಲ್ಲ ಅಂತ ಹೇಳಾಗ್ತಾ ಇದೆ. ಅವರು ಬೆಂಗಳೂರಿನ ರಾಮನಗರದ ಯಾವುದೋ ಟ್ರಾವೆಲ್ ಏಜೆನ್ಸಿ ಅವರು ಬುಕ್ ಮಾಡಿದ್ದು ಇದರಲ್ಲಿ ಹೋಗಿದ್ದರಂತೆ. ಅವರು ಕೆಲವರು ಮಾತಾಡೋದನ್ನು ನಾನು ವಾಹಿನಿಗಳಲ್ಲಿ ನೋಡಿದೆ. ಆ ಕಳೆದುಕೊಳ್ಳುವ ನೋವು ಇದೆಯಲ್ಲ, ಅದು ನನಗೆ ಗೊತ್ತು. ಅವರು ಹೇಗಿರ್ಬೋದು ಇನ್ನು? ಬಹುತೇಕ ಜನ ತಾವು ನಿವೃತ್ತರು ಆದಮೇಲೆ ಹೋದವರು. ನೀವು ಒಂದು ಯಾತ್ರೆ ಮಾಡಿಬಿಡಬೇಕು ಅನ್ನೋದು ಭಾರತೀಯರ ಕಲ್ಪನೆ. ಹೋಗ್ತಾರೆ, ನಂಬಿಕೆ, ಓಕೆ ಫೈನ್. ಆದರೆ ಅಮರನಾಥ ಯಾತ್ರೆ ಅಪಾಯಕಾರಿಯಾಗಿ, ಒಂದು ಕಡೆ ಟೆರರಿಸ್ಟ್ಗಳಿತ್ತು, ಬಟ್ ನಮ್ಮ ಸೆಕ್ಯೂರಿಟಿ ಫೋರ್ಸ್ಗಳು ಟೆರರಿಸ್ಟ್ ಅಟ್ಯಾಕರ್ನ ತಡೆದಿವೆ, ಇತ್ತೀಚೆಗೆ ನಡೆದಿಲ್ಲ. ಇನ್ನೊಂದೆಡೆ ನಾನು ಮಾತನಾಡಿದ್ನಲ್ಲ ಪ್ರಕೃತಿ ವಿಕೋಪ, ಪ್ರಕೃತಿ ಮುನಿಸ್ಕೊಂಡ್ರೆ ಏನ್ರಿ ಕತೆ? ಅಲ್ಲಿ ಹೇಳ್ತಾ ಇದ್ರು ಒಂದು ಆ ಅಮರನಾಥದಲ್ಲಿ ಏನು ಈ ಮೇಘಸ್ಫೋಟ ಆಯ್ತಲ್ಲ, ಅದು 5:30 ಅದರದ್ದು, 4:30 ಹೊತ್ತಿಗೆ ಒಂದು ಮಿಂಚು ಬಂತಂತೆ. ಆ ಮಿಂಚಿನ ನಂತರ ಇದ್ದಕ್ಕಿದ್ದ ಹಾಗೆ ಮೇಘಸ್ಫೋಟವಾಗಿ ನೀರು ನದಿಯ ದಂಡೆಯ ಮೇಲೆ ಇದ್ದವರೆಲ್ಲ ಕೊಚ್ಕೊಂಡು ಹೋಗ್ಬಿಟ್ರು. ಅಲ್ಲಿ ಕೆಲವು ಅಂಗಡಿಗಳಿದ್ವು, ಅಲ್ಲಿಯವರ ಪ್ರಕಾರ ಇದುವರೆಗೆ ಈ ರೀತಿಯ ಮೇಘಸ್ಫೋಟ ಆಗಿರಲಿಲ್ಲ ಅಲ್ಲಿ. ಬದುಕು ಬೇಕಾದವರು ಅಸುನಿಗಿದ್ರು. ಆದ್ದರಿಂದ ಈ ನಂಬಿಕೆಯ ಜಗತ್ತಿದೆಯಲ್ಲ, ನಂಬಿಕೆಯ ಜಗತ್ತನ್ನು ಹೇಗೆ ಇಟ್ಕೋಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಅಲ್ವಾ? ಈಗ ಲೇಟೆಸ್ಟ್ ಇನ್ನೊಂದು ಆ ಕಾಳಿ ಸಿನಿಮಾದ್ದು ಡಾಕ್ಯುಮೆಂಟ್ರಿ ಅದು ಗಲಾಟೆ ಆಗ್ತಾ ಇದೆ. ಪೋಸ್ಟರ್ಗಳನ್ನೆಲ್ಲ ಕಾಳಿ ಸಿಗರೆಟ್ ಸೇತಿರೋ ಪೋಸ್ಟರ್ಗಳನ್ನ, ಅಯೋಗ್ಯರು ಮೂರ್ಖರು ಕಂಡ್ರಿ. ನೀವು ಧರ್ಮ ಅವರವ್ರಿಗೆ ಬಿಟ್ಟಿದ್ದು, ನೀವು ಡಾಕ್ಯುಮೆಂಟ್ರಿ ಮಾಡಿ ಕಾಳಿ ನಿಮಗೆ ಇಡೀ ಭಾರತದಲ್ಲಿ ಈ ಒಂದು ಸ್ತ್ರೀ ದೇವತೆಗಳ ಹುಟ್ಟು ಮತ್ತು ಅದು ಬೆಳೆದ ಬಗ್ಗೆ ಗೊತ್ತಾ ನಿಮಗೆ? ಅದು ವೈದಿಕ ಪರಂಪರೆಗೆ ಪರ್ಯಾಯವಾಗಿ ಹುಟ್ಟಿದ್ದು ಶಕ್ತಿ ದೇವತೆಗಳ ಪೂಜೆ ಇಂಡಿಯಾದಲ್ಲಿ, ಅದರ ಅರಿವಿದೆಯಾ ನಿಮಗೆ? ಸೊ ಬಹುಮಟ್ಟಿಗೆ ಕಾಳಿ, ದುರ್ಗಿ ಇವರೆಲ್ಲ ಕೂಡ ಗ್ರಾಮಾಂತರ ಪ್ರದೇಶದ ಕೆಳ ಸಮುದಾಯದ ಜನ,
ಪೂಜಿಸುವಂಥದ್ದು. ನೀವು ಹಳ್ಳಿಗಳಲ್ಲಿ ಹೋದರೆ ಅಲ್ಲಿ ಮಾರಮ್ಮ ಇರ್ತಾಳೆ ಅಲ್ವಾ, ಹೀಗೆ ಬೇರೆ ಬೇರೆ ದೇವತೆಗಳು. ಮತ್ತು ಅದರ ಜೊತೆಗೆ ಈ ಸ್ತ್ರೀ ದೇವತೆಗಳೇನಿವೆ ಅವು ಮಾಂಸಾಹಾರವನ್ನು ಸ್ವೀಕರಿಸ್ತದೆ. ಸೊ ನೀವು ಕುರಿ ಕೋಳಿಯನ್ನು ಬಲಿ ಕೊಡಲಾಗುತ್ತೆ. ಅದು ವೈದಿಕ ಪರಂಪರೆಗೆ ಪರ್ಯಾಯವಾಗಿ ಹುಟ್ಟಿದ್ದು. ಆದರೆ ವೈದಿಕ ಪ್ರಾರಂಭದಲ್ಲಿ ದೇವರಿಗೆ ಮಾಂಸಾಹಾರವನ್ನು ಕೊಡುವಂಥ ಒಂದು ಪರಂಪರೆ ಕೂಡ ಇಂಡಿಯಾದಲ್ಲಿ ಇತ್ತು. ಅದರ ಮುಂದುವರಿಕೆ ಅಂತ ನಾನು ಅನ್ಬೋದು. ಆದರೆ ಈ ಒಂದು ಶಕ್ತಿ ದೇವತೆಗಳೇ ಬಹಳ ಅಪರೂಪವಾದ್ದು. ಅದು ಪುರುಷ ದೇವತೆಗಳ ಪ್ರಾಧಾನ್ಯತೆಯ ನಡುವೆ ಹುಟ್ಟಿಕೊಂಡದ್ದು. ಎಂಥ ಅದ್ಭುತವಾದ್ದು ನೋಡಿ. ನಾನು ಹಲವಾರು ಶಕ್ತಿ ದೇವತೆಗಳ ದೇವಸ್ಥಾನಗಳಿಗೆ ಭೇಟಿ ಮಾಡಿದ್ದೀನಿ, ವಿಭಿನ್ನ ಪರಂಪರೆಗಳನ್ನು ನೋಡಿದ್ದೀನಿ. ನಾನು ಚಿತ್ರದುರ್ಗದ ಹತ್ರ ಒಂದು ದೇವಸ್ಥಾನ ಕೊಟ್ಟಿದ್ದೆ ಕಣ್ರಿ. ಅದು ಯಾವುದೋ ಗ್ರಾಮಾಂತರ ದೇವತೆ ಇದೆ, ಕಾಳಿ ಗಿಳಿ ದುರ್ಗಿ ಅಣ್ಣಮ್ಮ ಇಂಥ ದೇವತೆ ಆಯಿತಾ. ನಾನು ಅಲ್ಲಿ ಹೋಗಿ ಕೂತಿದ್ದೆ ಅವತ್ತು. ನಾನು ಈ ಶಕ್ತಿ ದೇವತೆಗಳ ದೇವಸ್ಥಾನ ಭಾಳಷ್ಟು ನೋಡಿ, ನಾನು ಬಹಳ ಕುತೂಹಲಕರ ಆದದ್ದು. ಸೊ ಅವತ್ತು ನಾನು ನೋಡ್ತಾ ಇದ್ದೆ. ಸೊ ಊರಿನ ಜನ ಎಲ್ಲ ಕೂತಿದ್ರು. ದೊಡ್ಡ ದೇವಸ್ಥಾನ ಅಲ್ಲ ಅದು, ಅದು ಊರಿನವರೇ ಕಟ್ಟಿಕೊಂಡಂಥ ಒಂದು ಗುಡಿಸಲಿನಂಥದ್ದು. ಅಲ್ಲಿ ಕೆಲ ಸಮುದಾಯದ ಜನ ಇದ್ದರು. ಸೊ ದೇವರ ಹತ್ರ ಹೇಳಿದರು, ನೋಡಿ ನನಗೆ ಈ ಕೆಲಸ ಆಗತ್ತಾ, ಆಗೋದಿದ್ದರೆ ಬಲಕ್ಕೆ ಹೂ ಕೊಡು, ಆಗದಿದ್ದರೆ ಎಡಕ್ಕೂ. ಈ ಹೂ ಕೇಳುವ ಪರಂಪರೆ ಕೂಡ ನಮ್ಮಲ್ಲಿದೆ. ಕೇಳಿದ್ರು, ಎಷ್ಟೊತ್ತಾದರೂ ಹೂ ಬಿದ್ದಿಲ್ಲ, ಕೊಡ್ತೀಯ ಇಲ್ಲ ಹೇಳು ಅಂತ ಸ್ವಲ್ಪ ಗಟ್ಟಿ ದನಿಯಲ್ಲಿ ಭಕ್ತರು ಮಾತನಾಡೋಕ್ಕೆ ಶುರು ಮಾಡಿದ್ರು. ಆದರೂ ಹೂ ಬಿದ್ದಿಲ್ಲ. ಸ್ವಲ್ಪ ಹೊತ್ತಿಗೆ ಅವ್ರಿಗೆ ಸಿಟ್ಟು ಬರೋದು ಪ್ರಾರಂಭ ಆಯಿತು. ನೀವು ಕುರಿ ಬೇಕಾ ಕೋಳಿ ಬೇಕಾ ಏನು ಬೇಕು ಕೇಳುತ್ತಾಯಿ, ಕೊಡ್ತೇವೆ, ಆದರೆ ನೀನು ಹೂ ಕೊಡಬೇಕು. ಅದು ದೇವರ ಜೊತೆ ಜಗಳದ ಹಂತಕ್ಕೋಯ್ತು. ಸ್ವಲ್ಪ ಹೊತ್ತಾದ ಮೇಲೆ ಈ ಜಗಳಿಗೆ ನೆಡದ ಮೇಲೆ ಬಲಗಡೆಗೆ ಹೋಗಿತ್ತು. ಹೂ ಬಿದ್ದ ತಕ್ಷಣ ಜನ ದೇವರನ್ನು ಸಾಂತ್ವನಪಡಿಸುವುದಕ್ಕೆ ಪ್ರಾರಂಭಿಸಿದರು. ಎಂಥ ಅದ್ಭುತ ಪರಂಪರೆ ನೋಡಿ. ನಮ್ಮ ಹತ್ರ ಇಷ್ಟು ಬೈಕಬೇಕಾಗಿತ್ತ, ಬಯಸ್ಕೋಬೇಕಾಗಿತ್ತ ತಾಯಿ, ನೀವು ಮೊದಲೇ ಹೂ ಕೊಟ್ಬಿಟ್ರೆ ಆಗಿತ್ತಲ್ವಾ, ಇಷ್ಟೆಲ್ಲ ಬೈದ್ಬಿಟ್ವಿ ನಾವು, ಯಾಕೆ ತಾಯಿ ಹಿಂಗೆ ಮಾಡಿದೆ, ಒಂದು ರಿಪೆಂಟೆನ್ಸು. ಅದ್ರ ಜೊತೆಗೆ ದೇವರನ್ನು ನೀವು ದೇವಲೋಕದಿಂದ ಕರೆತಂದು ನಿಮ್ಮ ಪಕ್ಕದಲ್ಲಿ ಕುಡಿಸ್ಕೊಳ್ಳೋಂಥದ್ದು. ದೇವರು ನಿಮ್ಮ ಅಕ್ಕಪಕ್ಕದ ಮನೆಯವರ ಹಾಗೆ. ಇದು ಏನು, ಈ ಸಮಾಜದಲ್ಲಿ ಕೆಳಸ್ತರದಲ್ಲಿ ಇದ್ದ ಜನರ ದೈವ ಕಲ್ಪನೆ. ಆವಾಗ ಅದಾದ ಮೇಲೆ ಅಲ್ಲಿ ಆತ ತಾಯಿಗೆ ಮಂಗಳಾರತಿ ಮಾಡಲಾಯಿತು, ಬಲಿ ಕೊಡೋದು ಇಂಥದ್ದೆಲ್ಲ ನಡೀತು. ನಾನು ನಿಂತು ನೋಡ್ತಾ ಇದ್ದೆ. ನನಗೆ ನಮ್ಮ ಇಡೀ ಪರಂಪರೆಯಲ್ಲಿ ದೇವರನ್ನು ಪಕ್ಕದಲ್ಲಿ ಕೂಡಿಸಿಕೊಂಡು ದೇವರ ಜೊತೆ ಜಗಳ ಮಾಡುವಂಥದ್ದು, ನಂತರ ಜಗಳಕ್ಕಾಗಿ ಕ್ಷಮೆಯಾಚಿಸಿ ಅವರಿಗೆ ಬೇಕಾದಂತಹ ನೈವೇದ್ಯದ ವಸ್ತುಗಳನ್ನು ನೀಡೋದು, ಇದು ಅದ್ಭುತ ಪರಂಪರೆ. ಸೊ ಆ ಕಾರಣಕ್ಕೆ ಈ ಪರಂಪರೆಯನ್ನು ಕಾಳಿಯನ್ನು ನೋಡಬೇಕಾದ ವಿಧಾನ ಬೇರೆ. ಅದರ ಇಡೀ ಇಂಡಿಯಾದ ದೈವ ಕಲ್ಪನೆಯಲ್ಲಿ ನಂಬಿಕೆಯಲ್ಲಿ ಪ್ರತಿಯೊಂದು ಕೂಡ ಪ್ರತಿ ದೇವರು ಕೂಡ ಒಂದೊಂದು ತತ್ವವನ್ನು ಪ್ರತಿನಿಧಿಸ್ತಾರೆ ಅಂತ. ಅದು ಕಾಳಿ ಒಂದು ತತ್ವವನ್ನು ಪ್ರತಿನಿಧಿಸ್ತಾಳೆ, ಶಿವ ಒಂದು ತತ್ವವನ್ನು ಪ್ರತಿನಿಧಿಸ್ತಾನೆ, ವಿಷ್ಣು ಒಂದು ತತ್ವವನ್ನು ಪ್ರತಿನಿಧಿಸ್ತಾರೆ, ಹಾಗೆಯೇ ಗ್ರಾಮಾಂತರ ಪ್ರದೇಶದಲ್ಲಿ ಇರುವಂತಹ ದೇವತೆಗಳು ಬೇರೆ ಬೇರೆ ದೇವತೆಗಳಿವೆ, ಅವರು ಒಂದೊಂದು ತತ್ವವನ್ನು ಪ್ರತಿನಿಧಿಸ್ತಾರೆ. ಇದನ್ನು ಅರ್ಥ ಮಾಡ್ಕೊಳ್ದಿರೋ ಮೂರ್ಖರು ಮತ್ತು ಯಾವುದೋ ಒಂದು ಬಿಸಿ ಪೋಸ್ಟರ್ ಮಾಡಿ ಸಿಗರೇಟ್ ಕೈಲಿಡಿಸಿ ದೇವತೆಗಳಿಗೆ, ಇದು ಬೇರೆಯವರ ನಂಬಿಕೆ. ಪ್ರಪಂಚದಲ್ಲಿ ನೀವು ಬೆಂಕಿ ಹಚ್ಚುವ ಕೆಲಸವನ್ನು ಮಾಡ್ತಾ ಇದ್ದೀರಿ. ಅದು ಇಸ್ಲಾಂ ಇರಲಿ, ಅದಕ್ಕೆ ನಾನು ಹೇಳ್ತೇನೆ, ಇಸ್ಲಾಂ ಏನಿದೆ, ಇಸ್ಲಾಂ ಜನರ ನಂಬಿಕೆ, ಹಿಂದೂಯಿಸಂ ಆ ಜನರ ನಂಬಿಕೆ, ಅದನ್ನು ಪ್ರಶ್ನಿಸೋದು ನೀವು ಯಾವ ದೊಡ್ಡಪ್ಪನ ಮಕ್ಕಳು ನೀವು. ಹೂ ಆರ್ ಯು, ಯು ಹ್ಯಾವ್ ನೋ ಬಿಸಿನೆಸ್ ಟು ಡೂ ಇಟ್. ಅದನ್ನು ಮಾಡ್ತಾಳೆ ಅವಳು, ಅದನ್ನು ಟಿ ಎಮ್ ಸಿ ಅವರೊಬ್ಬರು ಎಂ ಪಿ ಮೋಯಾ ಮೈತ್ರನ ಅಂತ ಅವ್ರು ಹೇಳಿಕೆ ಕೊಡ್ತಾರೆ. ಎಲ್ಲರೂ ಬಂದ್ಬಿಟ್ಟು ಡಿಸ್ಕಷನ್ ಮಾಡೋಕ್ಕೆ ಶುರು ಮಾಡ್ತಾರೆ. ಜನ ಅವರ ನಂಬಿಕೆಯಲ್ಲಿ ಬದುಕುವುದಕ್ಕೆ ಬಿಟ್ಬಿಡಿ, ಅವರವರ ನಂಬಿಕೆ ಅವರದು. ಅವರ ನಂಬಿಕೆಯಿಂದ ಸಾಮಾಜಿಕವಾಗಿ ತೊಂದರೆ ಆದರೆ ಅದನ್ನು ಖಂಡಿಸಬೇಕು. ನಾನು ಖಂಡಿಸ್ತೀನಿ, ನಂಬಿಕೆ ಒಂದು ಶೋಷಣೆಗೆ ಕಾರಣ ಆದರೆ ಅದನ್ನು ಖಂಡಿಸಬೇಕು. ಐ ಎಗ್ರಿ. ವೈಯಕ್ತಿಕವಾಗಿ ಯಾರು ನಂಬ್ತಾರೆ, ಹೋಗ್ತಾರೆ, ಪೂಜೆ ಮಾಡ್ತಾರೆ, ಅದಕ್ಕೆ ಏನು ನಿಮ್ಮ ಅಪ್ಪನ ಗಂಟು ಹೋಗೋದು, ಯಾಕಿಂಥ ಕೆಲಸಗಳನ್ನು ಮಾಡ್ತೀರಿ? ಸೊ ಆ ಕಾರಣಕ್ಕಾಗಿ ನನಗೆ ಈ ನಂಬಿ ಬದುಕುವ ಜನ ಇದ್ದಾರಲ್ಲ, ಅವ್ರನ್ನ ನೀವು ಎಚ್ಚರಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಂಬಿಕೆಯೇ ಅವರ ಶಕ್ತಿ, ನಂಬಿಕೆಯೇ ಅವರ ಬಲ. ಯಾವತ್ತೂ ಕೂಡ ನಂಬಿಕೆ ಮತ್ತು ವೈಚಾರಿಕತೆಯ ನಡುವೆ ಒಂದು ಸಂಘರ್ಷ ಜಗತ್ತಿನ ನಡೀತಾ ಇರುತ್ತೆ. ವೈಚಾರಿಕರಾದವರಿಗೆ ನಂಬಿಕೆ ಇರದೇ ಇಲ್ಲ, ನಂಬಿಕೆ ಇಟ್ಕೊಳ್ಳೋಕ್ಕಾಗಲ್ಲ. ನೀವು ನಂಬಿಕೆ ಇಲ್ಲದೆ ಸಾಮಾನ್ಯ ಜನ ಬದುಕೋಕ್ಕಾಗಲ್ಲ, ಅವರಿಗೇನೊಂದು ಆಸರೆ ಆಗಬೇಕು. ಕಷ್ಟದಲ್ಲಿ ಬದುಕುವವರ ಕಷ್ಟ ಇದ್ದಾಗ ಯಾರಿಗೆ ಹೇಳೋಣ?
ಈ ಸಮಾಜ ರಿಯಾಕ್ಟ್ ಮಾಡಲ್ಲ, ಪೊಲೀಸರು ರಿಯಾಕ್ಟ್ ಮಾಡಲ್ಲ, ಸರ್ಕಾರ ರಿಯಾಕ್ಟ್ ಮಾಡಲ್ಲ, ಆಗ ದೇವರೇ ಓ ದೇವರೇ ಅಂತ ಹೇಳುವಂಥದ್ದು. ಇದು ಬೇಕು, ಇದು ಇರಬೇಕು ಅಂತ ನಂಬಿದವನು ನಾನು. ಇದಿಲ್ಲದಿದ್ದರೆ ಇಡೀ ಜಗತ್ತೇ ಒಂದು ಹುಚ್ಚರ ಸಂತೆಯಾಗತ್ತೆ. ನನಗೆ ನನ್ನ ಒಳಗಿದ್ದನ್ನು ಮನುಷ್ಯರು ರಿಯಾಕ್ಟ್ ಮಾಡದಿದ್ದಾಗ ಆಗ ನನಗೆ ಅದನ್ನು ಹೇಳುವುದಕ್ಕೆ, ನನ್ನ ದುಃಖವನ್ನು ಅಸಹಾಯಕತೆಯನ್ನು ತೋಡಿಕೊಳ್ಳುವುದಕ್ಕೆ ನನಗೊಂದು ನಂಬಿಕೆ ಬೇಕು. ದಟ್ ಈಸ್ ವಾಟ್ ಐ ಬಿಲೀವ್. ಇದು ಕೂಡ ಈ ಅಮರನಾಥ ಯಾತ್ರೆಯ ದುಃಖದ ಸಂದರ್ಭದಲ್ಲಿ ನಂಬಿಕೆ ಜಗತ್ತು ಅಪಾಯವನ್ನು ಉಂಟು ಮಾಡಬಾರದು. ನಂಬಿಕೆ ಒಂದು ಮಿತಿಯನ್ನು ಮೀರಬಾರದು. ನಾವು ಧರ್ಮವನ್ನು ಅರ್ಥ, ಹಿಂದೂ ಧರ್ಮವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ದೇವರು ಸರ್ವಾಂತರ್ಯಾಮಿ ಅಂತ ನಂಬಿದರೆ ಮುಗಿದೋಯ್ತು. ಒಂದು ನಿಮಿಷ ದೇವರಿಗೆ ಸಬ್ಮಿಟ್ ಮಾಡ್ಕೊಳ್ಳುವಂಥದ್ದು, ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಮಾಡಿ ಸಾಕು. ಯಾಕೆ ಈ ಪ್ರಕೃತಿ ವಿಕೋಪದ ನಡುವೆ ಹೋಗ್ಬಿಟ್ಟು ಜೀವವನ್ನು ಬಲಿ ಕೊಡ್ತೀವಿ? ಆಗ ಪ್ರಶ್ನೆ ಬರಲ್ವಾ, ಓ ನಂಬಿದ ದೇವರೇ ನನ್ನ ಉಳಿಸಿಲ್ಲ ಅಂತ ಅವ್ರ ಫ್ಯಾಮಿಲಿಯವರು ಮತ್ತು ಅವರು ದೈವ ವಿರೋಧಿಗಳಾಗ್ತಾ ಹೋಗ್ತಾರೆ. ನನ್ನ ಅಪ್ಪನೋ ನನ್ನ ಅಮ್ಮನೋ ನನ್ನ ಸಹೋದರನೋ ಅಲ್ಲಿ ಹೋಗಿದ್ದ, ದೇವರು ನಂಬಿ ಹೋಗಿದ್ದ, ಅವನು ಪ್ರಾಮಾಣಿಕನಾಗಿದ್ದ, ಆದರೆ ಅಲ್ಲಿ ಮೇಘಸ್ಫೋಟದಿಂದ ತೀರ್ಕೊಬಿಟ್ಟ. ಹಾಗಿರುವಾಗ ನಾಯಿ ದೇವರು ಯಾಕೆ ಕೈಬಿಟ್ಟ, ಅವನು ದೇವರು ಯಾಕೆ ನನ್ನ ಕಡೆ ಕಂಡುಬಿಟ್ಟಿಲ್ಲ ಅನ್ನೋ ಒಂದು ಭಾವ ಶುರುವಾಗುತ್ತೆ. ಅಲ್ಲಿ ಆಗ ದೈವ ವಿರೋಧಿ ಮನಸ್ಥಿತಿ ಕೂಡ ಪ್ರಾರಂಭ ಆಗ್ಬೋದು. ನೀವು ದೇವರನ್ನು ನಂಬುವುದರ ಜೊತೆಗೆ ದೇವರನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ನಿಮಗೆ ದೇವರು ಅರ್ಥ ಆಗದಿದ್ದರೆ ಇನ್ನೇನೂ ಆಗಲ್ಲ. ದೇವರು ವ್ಯಾಪಾರಿ ಅಲ್ಲ ಕಂಟ್ರಿ. ನನ್ನ ಹತ್ರ ಬಂದರೂ ಮಾತ್ರ ನಾನು ಕೊಡ್ತೇನೆ, ಅವನೇನು ಕಮಿಷನ್ ಏಜೆಂಟಾ? ನನ್ನ ಹತ್ರ ಬಂದರೆ ನಿಂಗೆ ಕೊಡ್ತೀನಪ್ಪ, ನಾನು ಬರೆದ್ರು ಕೊಡೋಲ್ಲ, ನೀನು ನಾನು ಕಾಯಿ ಹೊಡೆದ್ರು ಕೊಡ್ತೀನಿ, ಕೋಳಿ ಕುರಿ ಹೊಡೆದ್ರು ಕೊಡ್ತೀನಿ. ಅವನೇನು ಕಮಿಷನ್ ಏಜೆಂಟ್, ಅವನೇನು ಕರ್ನಾಟಕ ಸರ್ಕಾರದ ಮಂತ್ರಿನ? ಕೆಲಸಕ್ಕೆಲ್ಲ ಹೋಗ್ಬಿಟ್ಟು ಕಮಿಷನ್ ಕೇಳೋದಕ್ಕೆ ಇದು ಕೊಟ್ಟರು ಅಲ್ಲ. ದೈವ ಅನ್ನೋದು ಒಂದು ಶಕ್ತಿ, ಅದರಲ್ಲಿ ಒಂದು ನಿಮಗೆ ಸಬ್ಮಿಷನ್ ಇರಬೇಕು ದೇವರಿಗೆ. ಆ ಸಬ್ಮಿಷನ್ ನಿಮ್ಮ ಒಳಗಡೆನೆ ಶಕ್ತಿ ಮೂಡುವಂತೆ ಮಾಡುತ್ತೆ. ಯು ಸಬ್ಮಿಟ್ ಸಮಥಿಂಗ್. ಅಲ್ಲಿ ನಮ್ಮ ತಪ್ಪುಗಳಿಗೆ ಒಂದು ಕ್ಷಮಾಯಾಚನೆ ಇರಬೇಕು. ಮುಂದಿನ ದಾರಿ ತೋರಿಸು ತಂದೆ ಅಂದರೆ ಮುಗಿದೋಯ್ತು, ವ್ಯಾಪಾರ ಮಾಡಬೇಡಿ ದೇವ್ರ ಹತ್ರ. ಗೋ ಡೂ ದ್ಯಾಟ್. ದೇವ್ರ ಹತ್ರ ನೀವು ವ್ಯಾಪಾರ ಮಾಡಿದ ತಕ್ಷಣ ದೇವರ ಗೌರವ ಕುಸಿಯತ್ತೆ, ಅದರ ಜೊತೆಗೆ ನಿಮ್ಮ ನಂಬಿಕೆಯ ಸೌಧ ಕೂಡ ಉಳುಬಿಡುತ್ತೆ. ಸೊ ದೇವರಿಗೆ ನಾನು ಹಿಂಗೆ ಮಾಡಿದೆ ಆದರೆ ಅವ್ನು ಮಾಡಿಲ್ಲ, ನೋ, ಹಂಗೆ ಮಾಡಿದ್ರೆ ಹಾಗೆ ದೇವರು ವರ ಕೊಡೋದಿದ್ರೆ ಕಾಯಿ ಹೊಡೆದ್ರೆ ಮಾತ್ರ ಕೊಡ್ತೀನಿ ಅಂದರೆ ಅವ್ನು ದೇವರಾಗೋದಕ್ಕೆ ಯೋಗ್ಯನಲ್ಲ, ನೀವು ಭಕ್ತರಾಗೋದಕ್ಕೂ ಯೋಗ್ಯನಲ್ಲ. ಆದ್ದರಿಂದ ಭಕ್ತರಾಗುವುದಕ್ಕೂ ಒಂದು ಮನಸ್ಥಿತಿ ಬೇಕು, ದೇವರಾಗುವುದಕ್ಕೂ ಒಂದು ಶಕ್ತಿ ಬೇಕು. ಇದು ಇವತ್ತು ನಾನು ಹೇಳಬೇಕಾದ ಮಾತು ಅಂತ ಅನಿಸುತ್ತೆ. ರಾಜಕೀಯದ ಬಗ್ಗೆ ಮಾತಾಡಿಲ್ಲ ಕಣ್ರಿ, ಸಾಕು, ಬೇಜಾರಾಗ್ಬಿಟ್ಟಿದೆ. ನೋಡೋಣ ಇನ್ನೇನು ರಾಜಕೀಯ ಡೆವಲಪ್ಮೆಂಟ್ ಆದರೆ ಮಾತಾಡ್ತೇನೆ. ಇವತ್ತಿನ ದಿನ ಶನಿವಾರ, ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೇನೆ. ಎಲ್ಲರಿಗೂ ಶುಭ ಬೆಳಗು, ಶುಭೋದಯ, ಆ್ಯಂಡ್ ಗುಡ್ ಮಾರ್ನಿಂಗ್.